सो माय डियर मास्टर्स माय डियर गार्ड्स माय डियर फ्रेंड्स इवत्तु नावु समग्र जीवन शैली भागवत अग्निहोत्र बग्गे मत्ते ओंदु सरी तमगेल्लरिगू स्वागत अग्निहोत्र समग्र जीवन शैली भागदाग अग्निहोत्र बग्गे तिळ्कोण अग्निहोत्र अंद्रे एनु अग्निहोत्र याक माडबेकु अग्निहोत्र माडिद्रे एनु प्रयोजनगळिदे ಯಾವಾಗ ಮಾಡಬಹುದು ಅಗ್ನಿಹೋತ್ರ ಮತ್ತೆ ಅಗ್ನಿಹೋತ್ರ ಮಾಡಕ್ಕೆ ಏನೇನು ಬೇಕಾಗುತ್ತೆ ಸೋ ನಾವು ಎಲ್ಲರೂ ಮಾಡಬಹುದಾ ಸ್ತ್ರೀ ಮಾಡಬಹುದಾ ಪುರುಷರು ಮಾಡಬಹುದಾ ಎಲ್ಲರೂ ಮಾಡಕ್ಕೆ ಸಾಧ್ಯ ಇದೆಯಾ ಅಂತ ಇತ್ಯಾದಿ ಅಂಶಗಳು ಎಷ್ಟೋ ಸಂಶಯಗಳಿದೆ ಈಗಾಗಲೇ ಜನ ಅವರು ಮನಸ್ಸು ಒಳಗಡೆ ತುಂಬ ಸಂಶಯಗಳು ಇರುತ್ತೆ ಸೋ ಇದ್ರ ಬಗ್ಗೆ ಅಗ್ನಿಹೋತ್ರ ಬಗ್ಗೆ ಆದರೆ ಅಗ್ನಿಹೋತ್ರ ಅನ್ನೋದು ನಮ್ಮ ಪ್ರಾಚೀನ ಭಾರತದ ಒಂದು ಸನಾತನ ಧರ್ಮದಲ್ಲಿ ಭಾಗದಾಗಿದೆ ಅಗ್ನಿಹೋತ್ರ ಅನ್ನೋದು ಅದು ತುಂಬ ಮಹತ್ವದ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಆದರೆ ನಾವು ಆ ಭಾರತೀಯರಾಗಿ ಅಂದರೆ ಪ್ರಾಚೀನ ನಮ್ಮ ಸನಾತನ ಧರ್ಮನ ನಾವು ಮರೆತು ಬಿಟ್ಟಿದ್ದೀವಿ ಈಗ ಅಗ್ನಿಹೋತ್ರ ಅನ್ನೋದು ತುಂಬ ಕಡಿಮೆ ಮನೆಯಲ್ಲೇ ಜನ ಮಾಡ್ತಾ ಇದ್ದಾರೆ ಪ್ರಾಕ್ಟೀಸ್ ಮಾಡೋದು ಯಾರ್ಯಾರು ಅಭ್ಯಾಸ ಮಾಡ್ತಾ ಇದೆ ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಇದು ಜಾಸ್ತಿ ಅತಿ ಹೆಚ್ಚು ಅಭ್ಯಾಸ ಮಾಡಿದರೆ ಏನೇನು ಪ್ರಯೋಜನಗಳು ಬರುತ್ತೆ ಯಾವ ಥರ ಮಾಡಬೇಕು ಅಂತ ಇತ್ಯಾದಿ ಅಂಶಗಳು ಇಂದಿನ ಈ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಗ್ನಿಹೋತ್ರ ಅನ್ನೋದು ಪ್ರಾಚೀನ ಭಾರತ ಋಷಿಗಳು ಆರಂಭಿಸಿದ ಪವಿತ್ರ ಸಂಪ್ರದಾಯವಾಗಿದೆ ಅಂದರೆ ನಮ್ಮ ಋಷಿಗಳು ಪ್ರಾರಂಭಿಸಿದ್ದಾರೆ ಈ ಅಗ್ನಿಹೋತ್ರ ಅನ್ನೋದು ಅವರು ತುಂಬ ಹೇಳ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ವೇದಗಳು ವೇದದಿಂದ ಬಂದಿರುವಂಥ ಈ ಜ್ಞಾನ ಈ ಪ್ರಕ್ರಿಯೆ ಅನ್ನೋದು ನಾವು ಅಳವಡಿಸ್ಕೋಬೇಕು ಪ್ರಾಚೀನ ಕಾಲದಿಂದಲೂ ಅಗ್ನಿಹೋತ್ರವು ಈ ವಿಧಾನವನ್ನು ಬಳಸ್ಕೊಂಡು ಪರಿಸರವನ್ನು ಶುದ್ಧೀಕರಣ ಮಾಡ್ಕೋಬಹುದು ಮತ್ತೆ ಪರಿಸರಕ್ಕೆ ಏನಾಗ್ತದೆ ಅಂದರೆ ಯಾವಾಗ ನೀವು ಈ ಅಗ್ನಿಹೋತ್ರ ಮಾಡ್ತಿರೋ ಪರಿಸರಕ್ಕೆ ಆಮ್ಲಜನಕ ಅಂದರೆ ಆಕ್ಸಿಜನ್ ಅನ್ನೋದು ತುಂಬ ಹೆಚ್ಚು ಆಗಿ ಉತ್ಪನ್ನವಾಗತ್ತೆ ಈ ಅಗ್ನಿಹೋತ್ರದಿಂದ ಅದರಿಂದ ಪರಿಸರಕ್ಕೆ ಒಳ್ಳೆಯದಾಗತ್ತೆ ಮಾನವನಿಗೆ ಒಳ್ಳೆಯದಾಗತ್ತೆ ಸಸ್ಯಗಳಿಗೆ ಒಳ್ಳೆಯದಾಗತ್ತೆ ಜಂತುಗಳ ಒಳ್ಳೆಯದಾಗತ್ತೆ ಪ್ರತಿಯೊಂದಕ್ಕೂ ಒಳ್ಳೆಯದಾಗತ್ತೆ ಯಾವುದೇ ಮಾಲಿನ್ಯ ಇದ್ದರೆ ನಮ್ಮ ಪರಿಸರದಲ್ಲಿ ನೈಸರ್ಗಿಕದಲ್ಲಿ ಏನೇ ಮಾಲಿನ್ಯ ಇದ್ದರೆ ಆ ಮಾಲಿನ್ಯನು ತೆಗೆದಾಕುವಂಥ ಒಂದು ಅದ್ಭುತವಾದ ಪ್ರಕ್ರಿಯೆ ಅಗ್ನಿಹೋತ್ರ ಆಮೇಲೆ ಈ ಆಸ್ಟ್ರೇಲಿಯಾ ದೇಶದಲ್ಲಿ ನೋಡಿದರೆ ಅನೇಕ ಜನರು ಈ ಹೋಮವನ್ನು ಅತಿ ಹೆಚ್ಚು ಆಗಿ ಅವರು ಅವರು ಪ್ರಾರಂಭಿಸಿದರೆ ಆಚರಿಸ್ತಾ ಇದ್ದಾರೆ ಆಸ್ಟ್ರೇಲಿಯಾ ದೇಶದಲ್ಲಿ ಸೊ ಇದು ಒಂಥರ ವಿಚಿತ್ರವಾದ ಸನ್ನಿವೇಶ ಯಾಕಂದರೆ ನಮ್ಮ ಭಾರತದಲ್ಲಿ ಹುಟ್ಟಿರುವಂಥ ಈ ಅಗ್ನಿಹೋತ್ರ ಭಾರತದಲ್ಲೇ ನಾವು ಚೆನ್ನಾಗಿ ಮಾಡ್ತಾ ಇಲ್ಲ ಸರಿಯಾಗಿ ಮಾಡ್ತಾ ಇಲ್ಲ ಆಸ್ಟ್ರೇಲಿಯಾ ದೇಶದಲ್ಲಿ ನೀವು ನೋಡಿದರೆ ಅಗ್ನಿಹೋತ್ರ ಅನ್ನೋದು ಸೊ ಅತಿ ಹೆಚ್ಚು ಆಗಿ ಅವರು ಅವಲಂಬಿಸ್ತಾರೆ ಯಾಕಂದರೆ ಅಗ್ನಿಹೋತ್ರದಿಂದ ಅವರು ಫಾರ್ಮಿಂಗ್ ಮಾಡ್ತಾರೆ ಅಂದರೆ ಕೃಷಿ ಅಗ್ರಿಕಲ್ಚರ್ ಮಾಡ್ತಾರೆ ಪ್ರತಿ ಮನೆಯಲ್ಲಿ ಅಗ್ನಿಹೋತ್ರ ಅನ್ನೋದು ತುಂಬ ಹೆಚ್ಚಾಗಿ ಅವರು ಅನ್ವಯಿಸ್ತಾ ಇದ್ದಾರೆ ಆಚರಿಸ್ತಾ ಇದ್ದಾರೆ ಆಸ್ಟ್ರೇಲಿಯಾ ದೇಶದಲ್ಲಿ ಅದಕ್ಕೋಸ್ಕರ ನಾವು ಭಾರತೀಯ ಆಗಿ ಭಾರತದಲ್ಲಿ ನಾವು ಹುಟ್ಟಿದ ಮೇಲೆ ಈ ಅಗ್ನಿಹೋತ್ರದಿಂದ ತಿಳ್ಕೊಂಡೋದು ನಮ್ಮ ಒಂದು ಪ್ರಥಮ ಕರ್ತವ್ಯ ಅಂತ ಅಂದ್ಕೊಂಡು ನಾವು ಇವತ್ತಿನ ಅಗ್ನಿಹೋತ್ರ ಬಗ್ಗೆ ಮತ್ತೆ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಣ ಅಗ್ನಿಹೋತ್ರ ಒಂದು ಅಗ್ನಿಹೋತ್ರ ಸೆಟ್ ಅಂದರೆ ಅಗ್ನಿಹೋತ್ರ ಒಂದು ಕಿಟ್ ಅಂತ ಸಿಗತ್ತೆ ಅಗ್ನಿಹೋತ್ರ ಅನ್ನೋದು ಅದರಲ್ಲಿ ಏನೇನು ಭಾಗಗಳಿದೆ ಏನೇನು ಅಂಶಗಳಿದೆ ಏನೇನು ಪರಿಕರಗಳಿದೆ ಅಂತ ನಾವು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಅಗ್ನಿಹೋತ್ರ ಕಿಟ್ ಅಂತ ಕರಿತೀವಿ ಅದರಲ್ಲಿ ಪಿರಮಿಡ್ ಆಕಾರದ ತಾಮ್ರದ ಹವನಕುಂಡ ಇರುತ್ತೆ ಒಂದು ಸ್ಟ್ಯಾಂಡ್ ಇರುತ್ತೆ ತಾಮ್ರದ ಚಮಚ ಇರುತ್ತೆ ಅಕ್ಷತ ಅಂದರೆ ಬೀಜಗಳಂದರೆ ಒಂದು ಅಕ್ಕಿ ಆಗ್ಬೋದು ಆ ಬೀಜಗಳನ್ನೋದು ಅನ್ಪಾಲಿಶ್ಡ್ ರೈಸ್ ಅಂತ ಕರಿತೀವಿ ಸೊ ಆ ಅನ್ಪಾಲಿಶ್ಡ್ ರೈಸ್ ಅನ್ನೋದು ಅಕ್ಷತ ಅಂತ ಕರಿತೀವಿ ತಾಮ್ರದ ಒಂದು ಪೋರ್ಕ್ ಇರುತ್ತೆ ಅದನ್ನು ತಾಮ್ರದ ಪೋರ್ಕ್ ಅನ್ನೋದು ನಮ್ಮ ಸೆಗಣೆ ಅಂದರೆ ದೇಸಿ ಹಸು ಸೆಗಣೆ ಏನಿದೆಯೋ ಅದನ್ನು ಸ್ವಲ್ಪ ಈ ಕಡೆ ಆ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತಾಮ್ರದ ಪೋರ್ಕ್ ಬೇಕಾಗತ್ತೆ ತಾಮ್ರದ ಸಣ್ಣ ಕಪ್ಪು ಬೇಕಾಗತ್ತೆ ಸಣ್ಣ ಕಪ್ಪು ಯಾಕಂದರೆ ಒಂದು ನಮ್ಮ ದೇಸಿ ಹಸು ತುಪ್ಪ ಓಕೆ ಸೊ ಅದು ಇರುತ್ತೆ ಕರ್ಪೂರ ಇಟ್ಕೋಬೇಕು ಕರ್ಪೂರ ಅನ್ನೋದು ಕಂಪಲ್ಸರಿ ಬೇಕಾಗತ್ತೆ ಅದನ್ನು ನಾವು ಬೆಂಕಿ ಹಚ್ಚಬೇಕಂದ್ರೆ ಕರ್ಪೂರ ಬೇಕಾಗತ್ತೆ ಸೊ ಅಗ್ನಿಹೋತ್ರ ನಿರ್ವಹಿಸಲಿಕ್ಕೆ ಕಾರ್ಯವಿಧಾನ ಒಂದು ಕೈಪಿಡಿ ಕೈಪಿಡಿ ಅಂದರೆ ಏನು ಒಂದು ಅದು ಇನ್ಫಾರ್ಮೇಷನ್ ಅಂದರೆ ಅದು ಯಾವ ಥರ ಮಾಡಬೇಕು ಏನು ಮಾಡಬೇಕಂತ ಒಂದು ಪೂರ್ತಿ ಒಂದು ವಿವರಣ ಕೊಡ್ತಾ ಒಂದು ಸ್ಮಾಲ್ ಬುಕ್ಲೆಟ್ ಇರುತ್ತೆ ಆ ಜೊತೆಗೆ ಶುದ್ಧ ಏಟು ತುಪ್ಪ ಅನ್ನೋದು ಕಂಪಲ್ಸರಿ ಬೇಕಾಗತ್ತೆ ಮತ್ತು ಸೊ ಒಣ ಒಣ ದೇಸಿ ಹಸುವಿನ ಕೇಕ್ ಅಂದರೆ ಡ್ರೈಡ್
ದೇಸಿ ಕೌ ಡಂಗ್ 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 ಕೇಕ್ ಅಂತ ಕರಿತೀವಿ, ಅದನ್ನು ಬೇಕಾಗತ್ತೆ. ತಾಮ್ರದ ಅವನಕುಂಡವು, ಸೊ ಇದೆಲ್ಲ ತಾಮ್ರದ ಅವನಕುಂಡ ಅನ್ನೋದು ಪ್ರಮುಖವಾಗಿ ಇದು ಭಾಗವಾಗಿದೆ. ಈ ಇದೆಲ್ಲಾನು ಸೇರಿಸಿ ಮಾತಾರ್ ಫೌಂಡೇಶನ್ ಈ ಕಿಟ್ಗಳನ್ನೆಲ್ಲ ನಿಮಗೆ ಸಪ್ಲೈ ಮಾಡುತ್ತೆ, ಒದಗಿಸ್ತದೆ. ಅದನ್ನು ಯಾರಾದರೂ ಬೇಕಂದ್ರೆ ಖಂಡಿತವಾಗಿ ತಗೋಬಹುದು. ಸೊ ಈಗ ನಾನು ಒಂದು ತೋರಿಸ್ತೀನಿ ನಿಮಗೆ, ಅದು ಯಾವ ಥರ ಇರುತ್ತೆ ಅಂತ ನೀವು ಒಂದ್ಸರಿ ನೋಡ್ಬೋದು. ನೋಡಿ, ಸೊ ಇದೆಲ್ಲ ನೋಡಿದ್ರೆ ಇದು ಇದು ಒಂದು ತಾಮ್ರದ ಪಾತ್ರ. ಓಕೆ, ಇದು ತಾಮ್ರದ ಒಂದು ಹವನ ಕುಂಡಿ ಅಂತ ಕರಿತೀವಿ ಇದು. ಆಯ್ತಾ, ಹವನ ಕುಂಡಿ ಈ ತರ ಇರುತ್ತೆ. ಆಮೇಲೆ ಒಂದು ಬೀಜ, ನಾವು ಬೀಜ ಹಾಕೊಂಡಕ್ಕೆ ಒಂದು ಇದು ಬೇಕಾಗತ್ತೆ, ಚಿಕ್ಕದ ಪಾತ್ರ ಅದು. ಆಮೇಲೆ ಇದು ನಾವು ತುಪ್ಪ ಹಾಕಕ್ಕೆ ಒಂದು ಚಮಚ ಬೇಕಾಗತ್ತೆ, ಸ್ಮಾಲ್ ಚಮಚ, ಇದನ್ನು ಸಿಗತ್ತೆ ಇದರ ಒಳಗಡೆಗೆ. ಆಮೇಲೆ ಇದೊಂದು ಪೋರ್ಕ್, ತರ ಇರ್ತದೆ, ತಾಮ್ರದ ಪೋರ್ಕ್. ಇದೇನಾಗುತ್ತೆ, ಎಲ್ಲ ತಾಮ್ರದಿಂದ ರೆಡಿ ಮಾಡಿರುವಂಥ ಪದಾರ್ಥಗಳಿದೆಲ್ಲ. ಇದನ್ನು ಈ ಪೋರ್ಕ್ ಅನ್ನೋದು ಸೆಗಣಿಯನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಕ್ಕೆ, ನಮ್ಮ ಹುಂಡಿ ಒಳಗಡೆ, ತಾಮ್ರದ ಹುಂಡಿ ಒಳಗಡೆ ಅಡ್ಜಸ್ಟ್ ಮಾಡ್ಕೊಂಡಕ್ಕೆ ಇದು ಬೇಕಾಗತ್ತೆ. ಆಮೇಲೆ ಇದೆಲ್ಲ ಈ ತಾಮ್ರದ ಪಾತ್ರ ಇಟ್ಕೊಂಡಕ್ಕೆ ಒಂದು ಸ್ಟ್ಯಾಂಡ್ ಇರುತ್ತೆ. ಸೊ ಇನ್ನೊಂದು ಪಾತ್ರ ಇದೆ, ಅದು ಏನಂದ್ರೆ ಒಂದು ನಮ್ಮ ಏಟು ತುಪ್ಪ ಹಾಕೊಂಡಕ್ಕೆ ಒಂದು ಚಿಕ್ಕದು ಒಂದು ಪಾತ್ರ ಇರುತ್ತೆ, ಅದನ್ನು ಜೊತೆಗೆ ಇರುತ್ತೆ. ಸೊ ಇಂಥದ್ದು ನಾವು ಈ ಅಗ್ನಿಹೋತ್ರ ಕಿಟ್ ಅಂತ ಕರಿತೀವಿ ಫ್ರೆಂಡ್ಸ್. ಈ ಅಗ್ನಿಹೋತ್ರ ಕಿಟ್ ಒಳಗಡೆ ಇದೆಲ್ಲ ನಿಮಗೆ ಸಿಗತ್ತೆ. ಓಕೆ, ರೈಟ್. ಅದು ನೀವು ಮಹಾತಾರ ಫೌಂಡೇಶನ್ ಅಲ್ಲಿ ತಗೋಬಹುದು, ಬೇಕಂದ್ರೆ ನಿಮಗೆ ಸಪ್ಲೈ ಮಾಡ್ತೀವಿ. ಆಮೇಲೆ ಸೊ ಈ ತರ ಏನು ಯಾವ ತರ ಪ್ರಾಸೆಸ್ ಅಂದ್ರೆ, ಈ ಅಗ್ನಿಹೋತ್ರ ಪ್ರಕ್ರಿಯೆ ಯಾವ ತರ ಮಾಡ್ಬೇಕು ಅದನ್ನು ತಿಳ್ಕೊಳ್ಳೋಣ. ಸೊ ಎರಡು ಹಸುವಿನ ಸಗಣಿ ತುಂಡುಗಳನ್ನು, ಸೊ ಅಡ್ಡಲಾಗಿ ಮತ್ತೆ ಎರಡು ತುಂಡುಗಳನ್ನು ಲಂಬವಾಗಿ, ಸೊ ಒಂದು ಎರಡು ತುಂಡು ಅಂದ್ರೆ ಎರಡು ತುಂಡು ತಗೊಂಡು ಸೊ ಅಡ್ಡವಾಗಿಡಿ, ಇನ್ನೂ ಎರಡು ತುಂಡು ಲಂಬವಾಗಿ. ಅಂದ್ರೆ ಈ ತರ ಸಗಣಿಗಳು ಏನೇನು ನಮ್ಮ ದೇಶಿ ಹಸು ಸಗಣಿ ಇದೆಯೋ ಅದನ್ನು ಈ ತರ ಎರಡು ಎರಡು ಪೀಸಸ್ ತಗೊಂಡು, ಸೊ ಎರಡು ಪೀಸಸ್ ಅಡ್ಡವಾಗಿ, ಎರಡು ಪೀಸಸ್ ನಿಲುವಾಗಿ ಇಟ್ಕೊಳ್ಳಿ. ಓಕೆ, ಅದರಲ್ಲಿ ಸ್ವಲ್ಪ ಅದ್ರ ಮಧ್ಯದಲ್ಲಿ ಗ್ಯಾಪ್ ಸಿಗತ್ತೆ. ಓಕೆ, ಅದರಲ್ಲಿ ಈಗ ಇದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ, ನಾವು ಏಟು ತುಪ್ಪನು ಸ್ವಲ್ಪ ಏಟು ತುಪ್ಪ ಏನಿದೆಯೋ ಅದಕ್ಕೂ ಇನ್ನೊಂದು ಸೆಗಣೆ ಈ ತುಂಡು ತಗೊಂಡು ಏಟು ತುಪ್ಪ ಒಳಗಡೆ ಅದು ಏಟು ತುಪ್ಪದ ಹಾಕೊಂಡು ಸ್ವಲ್ಪ ಅದನ್ನು ರೆಡಿ ಮಾಡ್ಕೋಬೇಕು. ಅದು ರೆಡಿ ಇಟ್ಕೊಂಡು ಆಮೇಲೆ ನೀವು ಈ ಕರ್ಪೂರ ಏನಿದೆಯೋ, ಕರ್ಪೂರದು ಆ ಬೆಂಕಿ ಹಚ್ಚಬೇಕು. ಕರ್ಪೂರದಿಂದ ಬೆಂಕಿ ಹಾಕಿ, ಬೆಂಕಿ ಈ ಬೆಂಕಿ ಹಾಕಿದ ಮೇಲೆ ಬೆಂಕಿ ಹಚ್ಚಿದ ಮೇಲೆ ಅದಕ್ಕೂ ಈ ಸೆಗಣಿ ಯಾವುದು ತುಪ್ಪದಲ್ಲಿ ಇದೆಯೋ, ತುಪ್ಪದಲ್ಲಿ ನಾವು ಹಾಕಿದ್ವೋ ಅದು ತಗೊಂಡು ನಾವು ಈ ಬೆಂಕಿಯನ್ನು ಅದಕ್ಕೂ ಬೆಂಕಿ ಹಚ್ಚಿದ್ರೆ ಅವಾಗ ಅದು ತಗೊಂಡು ಈ ಪಾತ್ರ ಒಳಗಡೆ ಹಾಕ್ಬೇಕಾಗತ್ತೆ. ಅವಾಗ ಸೊ ಈ ಬೆಂಕಿ ಅನ್ನೋದು ಸ್ಟಾರ್ಟ್ ಆಗತ್ತೆ, ಫೈರ್ ಸ್ಟಾರ್ಟ್ ಆಗತ್ತೆ, ಸ್ಲೋ ಆಗಿ ಫೈರ್ ಸ್ಟಾರ್ಟ್ ಆಗತ್ತೆ. ಆದ್ರೆ ಇದೆಲ್ಲ ಸ್ಟಾರ್ಟ್ ಆಗಿದ ಮೇಲೆ ನಾವು ಈ ಬೀಜ ಇದೆಲ್ಲ, ಬೀಜ ಯಾವಾಗ ಸಮರ್ಪಣ ಮಾಡಬೇಕು ಅಂತಂದ್ರೆ, ಅದು ಪರ್ಟಿಕ್ಯುಲರ್ ಆಗಿ ಪ್ರತ್ಯೇಕವಾಗಿ ಸೂರ್ಯೋದಯ ಸೂರ್ಯಾಸ್ತಮಯ ನಿಮಿಷ ಟೈಮ್ ಇರುತ್ತೆ. ಅಂದ್ರೆ ಇದಕ್ಕೊಂದು ಆ್ಯಪ್ ಇರುತ್ತೆ ಫ್ರೆಂಡ್ಸ್, ಅಗ್ನಿಹೋತ್ರಯ ಒಂದು ಆ್ಯಪ್ ಇದೆ. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಯಾವ ಪ್ರದೇಶದಲ್ಲಿ ಇದ್ದೀರೋ ಆ ಪ್ರದೇಶದಲ್ಲಿ ಯಾವ ಟೈಮಲ್ಲಿ ಈ ಸೂರ್ಯೋದಯದಲ್ಲಿ ಈ ಅಗ್ನಿಹೋತ್ರ ಆ ಬೆಂಕಿ ಹಚ್ಚಿ ಇಟ್ಟಿರ್ತೀವಿ, ಬೆಂಕಿ ಹಚ್ಚಿ ಇದೆಲ್ಲ ಪ್ರಾಸೆಸ್ ಮಾಡಿ ಬೆಂಕಿ ಹಚ್ಚಿ ರೆಡಿಯಾಗಿ ಇಟ್ಟಿರ್ತೀವಿ. ಆದರೆ ಅದಕ್ಕೂ ಬೀಜ ಸಮರ್ಪಣ ಮಾಡಬೇಕಂದ್ರೆ ಒಂದು ಮಂತ್ರದ ಜೊತೆಗೆ ನಾವು ಬೀಜ ಸಮರ್ಪಣ ಮಾಡಬೇಕು. ಸೂರ್ಯೋದಯ ಟೈಮಲ್ಲಿ, ಸೂರ್ಯಾಸ್ತದ ಟೈಮಲ್ಲಿ ಎರಡು ಟೈಮಲ್ಲಿ ಎರಡು ಮಂತ್ರಗಳಿದೆ ಫ್ರೆಂಡ್ಸ್. ಸೊ ಅದು ನಾವು ಪಾಲನೆ ಮಾಡಬೇಕು. ಅವಾಗ ಆ ಟೈಮ್ ಅನ್ನೋದು ನೀವು ಆ್ಯಪಲ್ಲಿ ನೋಡ್ಕೋಬಹುದು. ಆ ಟೈಮ್ಗೆ ಈ ಬೀಜ ಅನ್ನೋದು ನಾವು ಸಮರ್ಪಣ ಮಾಡಿ ಆ ಮಂತ್ರ ಒಂದ್ಸರಿ ಪಠಣೆ ಮಾಡಿದ್ರೆ ಅವಾಗ ಅಗ್ನಿಹೋತ್ರ ಅನ್ನೋದು ಅಲ್ಲಿಗೆ ಕಂಪ್ಲೀಟ್ ಒಂದು ಪ್ರಕ್ರಿಯೆ ಅನ್ನೋದು ಮುಗೀತದೆ. ಈಗ ಅಗ್ನಿಹೋತ್ರ ಔಷಧ ಗುಣಗಳು ಇದೇನೇನಿದೆ, ಅಗ್ನಿಹೋತ್ರ ಮಾಡಿದ್ರೆ ಅದರಿಂದ ಬರುವಂತ ಔಷಧ ಗುಣಗಳು ಏನೇನಿದೆ ಅಂತ ನಾವು ತಿಳ್ಕೊಣ. ಅಗ್ನಿಹೋತ್ರವು ಮೆದುಳಿನ ಕೋಶಗಳನ್ನು ನವೀಕರಿಸುತ್ತದೆ, ಚರ್ಮವನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ರಕ್ತವನ್ನು ಶುದ್ಧೀಕರಿಸುತ್ತದೆ. ಈ ಸಮಗ್ರ ವಿಧಾನಕ್ಕೆ ಸಾಮಾನ್ಯವಾಗಿ ಯಾರಾದರೂ ಧೂಮಪಾನಕ್ಕೆ ಅವ್ರಿಗೆ ಅಲರ್ಜಿ ಆಗ್ತಾ ಇರ್ತದೆ ಅಂತ ಅವ್ರನ್ನು ಈ ಅಗ್ನಿಹೋತ್ರ ಹತ್ರ ಕೂತ್ಕೊಂಡಿದ್ರೆ ಅದರಿಂದ ಏನೇನು ಹೊಗೆ ಬರುತ್ತೋ ಆ ಹೊಗಕ್ಕೂ ಅವ್ರಿಗೆ ಯಾವಾಗಲೂ ಆ ಅಲರ್ಜಿ ಅಂತೂ ಬರಲ್ಲ. ನಾರ್ಮಲ್ ಸಾಮಾನ್ಯವಾಗಿ ಅವ್ರಿಗೆ ಈ ಹೊಗೆ ಅಂದ್ರೆ ಒಂಥರ ಧೂಮಪಾನದಿಂದ ಅವ್ರಿಗೆ ಅಲರ್ಜಿ. ಆದ್ರೆ ಅಗ್ನಿಹೋತ್ರ ಪ್ರಕ್ರಿಯೆ ಪಕ್ಕದಲ್ಲಿ ಕೂತ್ಕೊಂಡು ಆ ಹೊಗೆ ನೀವು ತಗೊಂಡಿದ್ರು ನಿಮ್ಗೆ ಯಾವಾಗ್ಲೂ ಏನು ಅಲರ್ಜಿ ಅನ್ನೋದು ಕಾಣಿಸಲ್ಲ. ಸೊ ಅಂತ ಪ್ರಕ್ರಿಯೆ ಇದು ಅಗ್ನಿಹೋತ್ರ. ಓಕೆ, ಆಮೇಲೆ ಈ
ಭೋಪಾಲ್ ಅನಿಲ ದುರಂತ ಅನ್ನೋದು ಆಗಿದೆ. ನಿಮ್ಗೆಲ್ಲರೂ ಗೊತ್ತಾಗಿರ್ತದೆ ಭೋಪಾಲ್ ಅನಿಲ ದುರಂತ. ಆ ಸಮಯದಲ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ. ಸೊ ನೀವು ಹಾಗೆ ಈ ವಿಷಯ ಬೇಕಂದ್ರೆ ನೀವು ಗೂಗಲಲ್ಲಿ ಹೊಡೆದಿದ್ರೆ ಹಿಂದೂ ಪತ್ರಿಕೆ, ಅವತ್ತಿನ ದಿನ ಹಿಂದೂ ಪತ್ರಿಕೆ ಸೊ ಸಮಗ್ರವಾಗಿ ಪ್ರಾಮುಖ್ಯವಾಗಿ ಆ ಅಂಶನು ಪ್ರಚುರಣ ಮಾಡಿದೆ. ಯಾಕಂದ್ರೆ ಈ ಭೋಪಾಲ್ ಅನಿಲ ದುರಂತ ಏನಾಗಿದೆಯೋ ತುಂಬಾ ಜನ ಸತ್ತೋಗಿದ್ದಾರೆ ಫ್ರೆಂಡ್ಸ್. ಅವಾಗ ಆ ಟೈಮಲ್ಲಿ ಒಂದು ಒಂದು ಪ್ರತ್ಯೇಕವಾದ ಸಂಘಟನೆ ನಡೆದಿದೆ ಅಲ್ಲಿ. ಏನಂದ್ರೆ ಆ ಘಟನೆ, ಅಲ್ಲಿ ಒಂದು ಫ್ಯಾಮಿಲಿ ಆ ಆ ಭೋಪಾಲ್ ಗ್ಯಾಸ್ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇತ್ತು. ಆ ಫ್ಯಾಮಿಲಿ ಒಳಗಡೆ ಯಾರೂ ಸತ್ತೋಗಿಲ್ಲ. ಇದು ಒಂದು ಮಹತ್ವವಾದ ವಿಷಯ. ಏನಕ್ಕಪ್ಪ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಗವರ್ನಮೆಂಟ್ ಒಂದು ಕಮಿಟಿ ಹಾಕಿ ಅವರು ರಿಸರ್ಚ್ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಅವಾಗ ಏನಾಗಿದೆ ಅಂದ್ರೆ, ಈ ಭೋಪಾಲ್ ಅನಿಲ ದುರಂತ ಗ್ಯಾಸ್ ಲೀಕೇಜ್ ಯಾವಾಗ ಆಗ್ತಾ ಇತ್ತು ಆ ಟೈಮಲ್ಲಿ ಕರೆಕ್ಟ್ ಆಗಿ ಅವ್ರ ಮನೆಯಲ್ಲಿ ಇವರು ಆ ಪರ್ಟಿಕ್ಯುಲರ್ ಈ ಫ್ಯಾಮಿಲಿ ಅವರು, ಈ ಕುಟುಂಬದವರು ಏನ್ ಮಾಡಿದ್ದಾರೆ, ಈ ಅಗ್ನಿಹೋತ್ರ ಪ್ರಕ್ರಿಯೆ ಅನ್ನೋದು ಮಾಡ್ತಾ ಇದ್ರು. ಅವಾಗ ಅವ್ರ ಮನೆಯಲ್ಲಿ ಅತಿ ಹೆಚ್ಚು ಆಮ್ಲಜನಕ ಇತ್ತು, ಅಂದ್ರೆ ಅತಿ ಹೆಚ್ಚು ಆಕ್ಸಿಜನ್ ಅನ್ನೋದು ಏನಾಗ್ತದೆ ಫ್ರೆಂಡ್ಸ್, ಒಂದು ಸಾರಿ ನೀವು ಈ ಅಗ್ನಿಹೋತ್ರ ಮಾಡಿದ್ರೆ ನೋಡಕ್ಕೆ ಈ ಈ ತಾಮ್ರದ ಪಾತ್ರ ಇಷ್ಟೇ ಇರುತ್ತೆ, ಅವನ ಕೂಡ ಈ ತರ ಚಿಕ್ಕದಾಗಿರುತ್ತೆ. ಬಟ್ ಇದರಲ್ಲಿ ಏನಾಗ್ತದೆ, ನೀವು ಒಂದು ಸಾರಿ ಈ ಅಗ್ನಿಹೋತ್ರ ಪ್ರಕ್ರಿಯೆ ಮಾಡಿದ್ರೆ 1 ಟನ್ ಆಕ್ಸಿಜನ್ ಜನರೇಟ್ ಆಗುತ್ತೆ. ಒಂದು ಸಾರಿ ಮಾಡಿದ್ರೆ 1 ಟನ್ ಆಕ್ಸಿಜನ್ ನಿಮ್ಮ ಮನೆಯಿಂದ ಆಚೆ ಕಡೆ ಹೋಗುತ್ತೆ, ನಿಮ್ಮ ಮನೆಯಲ್ಲಿ ಸೇರ್ಕೊತದೆ, ಮತ್ತೆ ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಎಷ್ಟೇ ಮನೆಗಳಿದ್ರು 1 ಟನ್ ಆಕ್ಸಿಜನ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಎಷ್ಟು ಸಹಕಾರ ಮಾಡ್ತಾ ಇದ್ರಿ, ಎಷ್ಟು ಉಪಕಾರ ಮಾಡ್ತಾ ಇದ್ರಿ ಈ ನೈಸರ್ಗಿಕ ಅಂದ್ರೆ ನೈಸರ್ಗಿಕಕ್ಕೆ ಎಷ್ಟೋ ನೀವು ಸಹಕಾರ ಮಾಡ್ತಾ ಇದ್ರಿ, ಎಷ್ಟೋ ಉಪಕಾರ ಮಾಡ್ತಾ ಇದ್ರಿ. ಅದು ಒಂದು ಆ ಆಕ್ಸಿಜನ್, ಆ ಆಮ್ಲಜನಕ ಏನು ಹೋಗ್ತದೋ ನಿಮ್ಮ ಮನೆಯಿಂದ ಆಚೆ ಕಡೆ ಹೋಗ್ತದೋ, ನಿಮಗೂ ನಿಮ್ಮ ಮನೆ ಪೂರ್ತಿ ಶುದ್ಧೀಕರಣ ಆಗುತ್ತೆ. ಯಾವುದೇ ನೆಗೆಟಿವ್ ಅಂಶಗಳಿದ್ರು, ಯಾವುದೇ ನೆಗೆಟಿವ್ ವೈಬ್ರೇಷನ್ ಇದ್ರು ಪ್ರತಿ ಒಂದು ಶುದ್ಧೀಕರಣ ಆಗುತ್ತೆ ಫ್ರೆಂಡ್ಸ್, ಸ್ವಚ್ಛಗೊಳಿಸ್ತದೆ. ಆ ಜೊತೆಗೆ ಅಕ್ಕಪಕ್ಕ ಮನೆಯಲ್ಲೂ ಅದನ್ನು ಸ್ವಚ್ಛಗೊಳಿಸ್ತದೆ. ಆ ಜೊತೆಗೆ ಇದೇ ಆಮ್ಲಜನಕ ನೈಸರ್ಗಿಕ ಹೋಗಿ ನೈಸರ್ಗಿಕ ಎಲ್ಲೋ ಎಲ್ಲಾ ಪೊಲ್ಯೂಷನ್, ಎಷ್ಟು ಪೊಲ್ಯೂಷನ್ ಇದೆ ಫ್ರೆಂಡ್ಸ್ ಈಗ ನೋಡಿದ್ರೆ, ಈಗಾಗಲೇ ಸಿಟೀಸ್ ಅಲ್ಲಿ ನೋಡಿದ್ರೆ, ಡೆಲ್ಲಿಯಲ್ಲಿ ನೋಡಿ, ಈಗಾಗಲೇ ಲಾಸ್ಟ್ 2-3 ಡೇಸ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಪೊಲ್ಯೂಷನ್ ಹೋಗಿದೆ ಅಂದ್ರೆ 350 PPM, 360 PPM ಹೋಗಿದೆ ಪೊಲ್ಯೂಷನ್. ಅಂದ್ರೆ ಈ ಗಾಳಿ ಅವರು ಶ್ವಾಸ ನಿಶ್ವಾಸ ತಗೊಂಡಕ್ಕೆ ಕಷ್ಟ ಆಗಿದೆ. ಅದರಲ್ಲಿ ಬರ್ತಾ ಇರೋದಂತ ಎಲ್ಲಾನು ಒಂದು ಪಾಯಿಸನಸ್ ಅಂದ್ರೆ ಈ ಕೆಮಿಕಲ್ ಗ್ಯಾಸಸ್ಸೇ. ಅವಾಗ ಅವ್ರ ಆರೋಗ್ಯ ಏನಾಗುತ್ತೆ, ಆರೋಗ್ಯ ಎಷ್ಟು ಅನಾರೋಗ್ಯ ಅವ್ರಿಗೆ ಉಂಟಾಗತ್ತೆ, ಯಾವ್ದಾವ್ದು ಶ್ವಾಸಕೋಶ ಸಂಬಂಧಿತ ಎಲ್ಲಾ ವ್ಯಾಧಿಗಳು ಅವ್ರಿಗೆ ಬರುತ್ತೆ, ಎಲ್ಲಾ ವ್ಯಾಧಿಗಳು ಖಂಡಿತವಾಗಿ ಉಂಟಾಗುತ್ತೆ ಫ್ರೆಂಡ್ಸ್. ಸೊ ಇಷ್ಟು ಪೊಲ್ಯೂಷನ್ ಅನ್ನೋದು ನಮ್ಮ ನೈಸರ್ಗದಲ್ಲಿ ಈಗಾಗಲೇ ಸೇರ್ಕೊಂಡಿದೆ. ಅದನ್ನು ರೆಕ್ಟಿಫೈ ಮಾಡ್ಬೇಕಂದ್ರು, ಅದು ಸರಿ ಮಾಡ್ಬೇಕಂದ್ರು ದೊಡ್ಡ ಪ್ರಯತ್ನ ಅನ್ನೋದು ಮಾನವ ಕುಲ ಮಾಡಲೇಬೇಕು. ಇಲ್ಲಾಂದ್ರೆ ಮುಂದಿನ ದಿವಸದಲ್ಲಿ ನಮ್ಮ ಅಸ್ತಿತ್ವನೇ ಕಲ್ಕೊಳ್ಬೇಕಂತ ಪರಿಸ್ಥಿತಿ ಬರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೋಡಿ, ಈ ತರ ಭೋಪಾಲ್ ಅನಿಲ ದುರಂತದಿಂದ ಕಾಪಾಡಿರೋದು ಏನಪ್ಪಾ ಅಂದ್ರೆ, ಅಗ್ನಿಹೋತ್ರ ಕಾಪಾಡಿದೆ ಆ ಆ ಫ್ಯಾಮಿಲಿನೇ, ಆ ಕುಟುಂಬನ ಕಾಪಾಡಿರೋದು ಅಗ್ನಿಹೋತ್ರ ಪ್ರಕ್ರಿಯೆ. ಇದರ್ಥ ಮಾಡ್ಕೊಳ್ಳಿ ಅಂದ್ರೆ ಎಷ್ಟು ಮಹತ್ವದ ಪ್ರಕ್ರಿಯೆ ಇದು. ನೀವು ಪ್ರತಿದಿನ ನಿಮ್ಮ ಮನೆಯಲ್ಲಿ ಆಚರಿಸಿದ್ರೆ ಏನಾಗತ್ತೆ, ಎಷ್ಟು ಲಾಭಗಳಿದೆ ಅಂತ ನಾವು ತಿಳ್ಕೊಳ್ಳೋಣ ನೋಡಿ. ಸೊ ಈಗ ಈ ಹೋಮವನ್ನು ಸ್ತ್ರೀ ಪುರುಷರು ಇಬ್ಬರೂ ಮಾಡಬಹುದು, ಖಂಡಿತವಾಗಿ ಮಾಡಬಹುದು. ಸೊ ಒಂದು ಸ್ವಲ್ಪ ಸಂಶಯಗಳಿದೆ, ತುಂಬಾ ಜನಕ್ಕೆ ಸಂಶಯಗಳಿದೆ. ಏನಂದ್ರೆ ಪುರುಷರು ಮಾತ್ರ ಮಾಡಬೇಕು, ಸ್ತ್ರೀ ಮಾಡಬಾರ್ದು, ಇದೆಲ್ಲ ಸಂಶಯಗಳಿದೆ. ಮತ್ತೆ ನಾವು ಯಾವ ಟೈಮಲ್ಲಿ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬಾರ್ದು, ಟೈಮ್ ಮಾತ್ರ ಇದಕ್ಕೂ ಒಂದು ನಿರ್ಣಯವಾದ ಟೈಮ್ ಇದೆ. ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಆ್ಯಪ್ ಅಲ್ಲಿ ನೋಡಿದ್ರೆ ನಿಮ್ಮ ಪ್ರದೇಶಕ್ಕೆ ಯಾವ ಟೈಮಲ್ಲಿ ಬೀಜ ಸಮರ್ಪಣೆ ಮಾಡಬೇಕು, ಬೆಂಕಿ ಎಲ್ಲ ಹಚ್ಚಿ, ಸೊ ಸೆಗಣಿ ಹಾಕಿ, ಅದಕ್ಕೆ ತುಪ್ಪ ಹಾಕಿ, ಬೆಂಕಿ ಹಚ್ಚಿ ಎಲ್ಲ ರೆಡಿ ಇಟ್ಕೊಂತೀವಿ. ರೆಡಿ ಇಟ್ಕೊಂಡಿದ ಮೇಲೆ ಈ ಸಮರ್ಪಣ ಅಂದ್ರೆ ಅಗ್ನಿಹೋತ್ರಗೆ ಈ ಬೀಜ ಸಮರ್ಪಣ ಮಾಡಕ್ಕೆ ಆ ಪರ್ಟಿಕ್ಯುಲರ್ ಟೈಮ್ ಏನಂದ್ರೆ ಆ್ಯಪ್ ಪ್ರಕಾರ ನೋಡ್ಕೊಳ್ಳಿ. ಆ ಟೈಮಲ್ಲಿ ಖಂಡಿತವಾಗಿ ಆ ಬೀಜ ಸಮರ್ಪಣ ಮಾಡ್ತಾ ಆ ಬೀಜ ಸಮರ್ಪಣ ಜೊತೆಗೆ ಒಂದು ಮಂತ್ರ ಪಠಣ ಮಾಡಬೇಕು. ಅದು ಸೂರ್ಯೋದಯ ಟೈಮಲ್ಲಿ, ಸೂರ್ಯಾಸ್ತಮಯ ಟೈಮಲ್ಲಿ ಸಪರೇಟ್ ಒಂದು ಪ್ರತ್ಯೇಕವಾದ ಮಂತ್ರಗಳಿದೆ, ಅದು ನಾನು ಹೇಳ್ಕೊಡ್ತೀನಿ ಈಗ ನೋಡಿ. ಸೊ ಇದು ಅತ್ಯುತ್ತಮ ಮುಖ್ಯವಾದ, ಮತ್ತೆ ಪ್ರತಿದಿನ ಸೂರ್ಯೋದಯ ಮತ್ತು ಸೂರ್ಯೋದಯ ಸಮಯದಲ್ಲಿ ನಿತ್ಯವಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಸೊ ನಿಮ್ಮ ಅಪಾರ್ಟ್ಮೆಂಟ್ ಆಗ್ಬೋದು, ಉದ್ಯಾನ ಕಚೇರಿಯಲ್ಲಿ ಅಗ್ನಿಹೋತ್ರವನ್ನು ಅಭ್ಯಾಸ ಮಾಡೋದು ತುಂಬಾ ಒಳ್ಳೆಯದೇ. ಪ್ರತಿದಿನ ನಿಮ್ಮ ಎಲ್ಲೆಲ್ಲಿ ನಿಮ್ಮ ಸಮಯ ಎಷ್ಟಿದೆಯೋ ಕೆಲವೇ ನಿಮಿಷದಲ್ಲಿ ನೀವು ಇದಕ್ಕೊಂದು ಅಲಾಟ್ ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೆಯ ಉತ್ತಮ ಫಲಿತಾಂಶಗಳು ನಿಮ್ಗೆ ಸಿಗತ್ತೆ ಫ್ರೆಂಡ್ಸ್. ಈಗ ಸೊ ಈ ಸೂರ್ಯೋದಯಕ್ಕೆ ಒಂದು ಮಂತ್ರ ಇದೆ, ಸೂರ್ಯಾಸ್ತಮಯದ ಟೈಮಕ್ಕೆ ಒಂದು ಮಂತ್ರ ಇದೆ, ಅದು ತಿಳ್ಕೊಡೋಣ.
ನೋಡಿ ಈಗ ಸೂರ್ಯೋದಯ ಮಂತ್ರ ಏನು ಸೂರ್ಯೋದಯ ಟೈಮಲ್ಲಿ ಆ ಬೀಜ ಸಮರ್ಪಣೆ ಮಾಡುವಾಗ ಏನು ಮಂತ್ರ ನಾವು ಪಠಣ ಮಾಡಬೇಕು ಸೂರ್ಯೋದಯ ಟೈಮಲ್ಲಿ ಇಲ್ಲಿ ನೋಡಿ ಏನಿದೆ ಸೂರ್ಯೋದಯ ಟೈಮಲ್ಲಿ ನಾವು ಮಾಡಬೇಕಾದ್ರೆ ಅದು ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ ಇದು ಮೊದಲನೇ ಆಹುತಿ ಅಂದ್ರೆ ಅಕ್ಷತಗಳು ಒಂದು ಐದ ಒಂದು ಹತ್ತು ಅಕ್ಷ ಅಕ್ಷತೆ ಅಕ್ಷತೆ ಇಟ್ಕೊಂಡು ರೆಡಿಯಾಗಿ ಒಂದು ಐದು ಅಕ್ಷತ ಒಂದು ಹತ್ತು ಅಕ್ಷತ ಇಟ್ಕೊಂಡ್ರೆ ಐದು ಅಕ್ಷತ ನಾವು ಅದ್ರ ಒಳಗಡೆ ಆ ಬೆಂಕಿಗೆ ನಾವು ಸಮರ್ಪಣೆ ಮಾಡ್ತೀವಿ ಆ ಅಗ್ನಿಗೆ ನಾವು ಸಮರ್ಪಣೆ ಮಾಡ್ತೀವಿ ಆಯ್ತಾ ಫಸ್ಟ್ ಫಸ್ಟ್ ಮಾಡ್ತಾ ಇರೋದು ಫಸ್ಟ್ ಅಕ್ಷತ ಸಮರ್ಪಣ ಅಂದ್ರೆ ಮೊದಲನೇದಾಗಿ ಈ ಮಂತ್ರ ಹೇಳ್ತಾ ಒಂದ್ಸರಿ ಮಾಡ್ಬೇಕು ಅದೇನ್ ಮಂತ್ರ ಸೂರ್ಯೋದಯ ಟೈಮಲ್ಲಿ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ ಅಂತ ಅನ್ಕೊಂಡು ಫಸ್ಟ್ ಮೊದಲನೇ ಆಹುತಿ ನಾವು ಮಾಡ್ತೀವಿ ಅಕ್ಷತ ಸೆಕೆಂಡ್ ಸೆಕೆಂಡ್ ಅಕ್ಷತ ಮಾಡುವಾಗ ಎರಡನೇ ಸರಿ ಮಾಡುವಾಗ ಇನ್ನೊಂದು ಮಂತ್ರ ಇದೆ ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ಇದಂ ನಮಃ ಅಂತ ಇನ್ನೊಂದು ಮಂತ್ರ ಜಪಿಸಿ ಅವಾಗ ಇನ್ನೊಂದು ಎರಡನೇ ಸಾರಿ ಇನ್ನೊಂದು ಐದು ಅಕ್ಷತಗಳು ಏನಿದೆಯೋ ನಾವು ಚಿಕ್ಕ ಪಾತ್ರದಲ್ಲಿ ಅಕ್ಷತಗಳು ರೆಡಿ ಇಟ್ಕೊಂಡಿರ್ತೀವಿ ಆ ಅಕ್ಷತಕ್ಕೆ ಬೇಕಾದ್ರೆ ಸ್ವಲ್ಪ ಏಟು ತುಪ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್ ಏಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಒಂದು ಐದು ಅಕ್ಷತ ಫಸ್ಟ್ ಮಂತ್ರಗೆ ಇನ್ನು ಎರಡನೇ ಸಾರಿ ಎರಡನೇ ಅಕ್ಷತ ಐದು ಅಕ್ಷತ ಹಾಕುವಾಗ ಎರಡನೇ ಮಂತ್ರ ಓಕೆ ಈ ಎರಡು ಮಂತ್ರಗಳು ಪಠಿಸಿದ್ರೆ ಅದು ಸೂರ್ಯೋದಯ ಟೈಮಲ್ಲಿ ಮಾಡಬೇಕು ಓಕೆ ಸೊ ಸೂರ್ಯಾಸ್ತದ ಮಂತ್ರ ಏನು ಆಗ್ನೇಯ ಸ್ವಾಹ ಆಗ್ನೇಯ ಇದಂ ನಮಃ ಇದರಲ್ಲಿ ಅಂತ ಅಷ್ಟೇ ಫಸ್ಟ್ ಒಂದನೇ ಆಹುತಿಗೆ ಐದು ಅಕ್ಷತ ಮತ್ತೆ ಪ್ರಜಾಪತಿಯೇ ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ಇದಂ ನಮಃ ಇದು ಸೆಕೆಂಡ್ನೇ ಮಂತ್ರ ಅದು ಎರಡನೇ ಆಹುತಿ ಆಗತ್ತೆ ಸೊ ಈ ತರ ಈ ಮಂತ್ರಗಳು ಜಪಿಸಬೇಕಾಗತ್ತೆ ಇದರಿಂದ ಒಳ್ಳೆ ಫಲಿತಗಳು ನಿಮ್ಗೆ ಸಿಗತ್ತೆ ಫ್ರೆಂಡ್ಸ್ ಆಮೇಲೆ ಏನು ತೀರ್ಮಾನ ನಾವು ಈ ಅಗ್ನಿಹೋತ್ರ ಈ ಪ್ರಕ್ರಿಯೆ ಮಾಡಿದ್ರೆ ಅದರಿಂದ ಏನೇನು ಫಲಿತಗಳು ಸಿಗತ್ತೆ ಅಂತ ಒಂದು ತೀರ್ಮಾನ ತಗೊಂಡಕ್ಕೆ ಪ್ರಯತ್ನ ಮಾಡೋಣ ಅಗ್ನಿಹೋತ್ರವು ಸಮಗ್ರ ಕೆಟ್ಟ ವಾತಾವರಣವನ್ನು ವಾಯು ಮಾಲಿನ್ಯವನ್ನು ಮಾತ್ರವೇ ಅಲ್ಲ ಎಷ್ಟೋ ವಿಷದ ಗ್ಯಾಸಸ್ ಏನೇನಿದೆಯೋ ಎಲ್ಲ ದುಷ್ಪರಿಣಾಮಗಳನ್ನು ಸೊ ಇದ್ರ ಪ್ರತಿ ಒಂದನ್ನು ನಿಷ್ಫಲಗೊಳಿಸುತ್ತದೆ ಅಂದ್ರೆ ಅದು ಶಕ್ತಿ ವಿಹೀನ ಮಾಡಿ ಎಲ್ಲ ಏನೇನು ಅನಿಲಗಳು ಈ ದುರಂತಗಳು ಅನಿಲಗಳು ಏನೇನಿದೆಯೋ ನಮ್ಮ ಮಾಲಿನ್ಯದಲ್ಲಿ ನಮ್ಮ ನೈಸರ್ಗಿಕದಲ್ಲಿ ಎಲ್ಲಾನು ಅದು ತೆಗೆದಾಗ್ತದೆ ಅಂತ ಅದು ಸಂಶೋಧನೆಯಲ್ಲಿ ಈಗಾಗಲೇ ಶಾಸ್ತ್ರಜ್ಞರು ತಜ್ಞರು ತಿಳ್ಕೊಂಡಿದ್ದಾರೆ ಫ್ರೆಂಡ್ಸ್ ಆಮೇಲೆ ಮನೆಯಲ್ಲಿ ವಿಷ ಜಂತುಗಳು ಸೊಳ್ಳೆಗಳನ್ನು ಬರುವಂತ ಅವಕಾಶ ಇರಲ್ಲ ಈ ಅಗ್ನಿಹೋತ್ರ ದಿನ ದಿನ ನೀವು ಆಚರಣೆ ಮಾಡ್ತಾ ಇದ್ರೆ ಮತ್ತೆ ಹೊಲಗಲ್ಲಿ ಅಂದ್ರೆ ನಾವು ಏನೇ ಫಾರ್ಮಿಂಗ್ ಮಾಡಿದ್ರು ಅಗ್ರಿಕಲ್ಚರ್ ಮಾಡಿದ್ರು ಸೊ ಈಗಾಗಲೇ ಆಸ್ಟ್ರೇಲಿಯಾದಲ್ಲಿ ಹೋಮಾ ಫಾರ್ಮಿಂಗ್ ಅಂತ ಮಾಡ್ತಾರೆ ಅಂದ್ರೆ ಅಗ್ರಿಕಲ್ಚರ್ನು ಹೋಮಾ ಫಾರ್ಮಿಂಗ್ ಅಂತ ಕರೀತಾರೆ ಆ ಹೋಮಾ ಫಾರ್ಮಿಂಗ್ ಅಂದ್ರೆ ಅರ್ಥ ಏನಂದ್ರೆ ನೀವು ಏನೇ ಬೆಲೆ ಹಾಕಿದ್ರು ಆ ಬೆಲೆ ಹತ್ರ ಪ್ರತಿ ದಿನ ನಿಮ್ಗೆ ದೇಶೀಯ ವಸ್ತು ಇದ್ರೆ ದೇಶೀಯ ವಸ್ತು ಅನ್ನೋದು ಕಂಪಲ್ಸರಿ ಫ್ರೆಂಡ್ಸ್ ಪ್ರತಿ ಬೆಲೆ ಏನೇನು ಬೆಲೆ ಹಾಕಿದ್ರು ನಮ್ಮ ಅಗ್ರಿಕಲ್ಚರ್ ಜೊತೆಗೆ ನಮ್ಮ ಮನೆ ಒಳಗಡೆ ಪ್ರತಿ ರೈತರು ಏನು ಇಟ್ಕೋಬೇಕು ಒಂದು ದೇಶೀಯ ಹಸು ಇಟ್ಕೋಬೇಕು ಅದು 100% ಅದು ಕಂಪಲ್ಸರಿ ಬೇಕಾಗಿರೋಂಥದ್ದು ಸೊ ಪ್ರಾಮುಖ್ಯವಾಗಿ ಪ್ರತ್ಯೇಕವಾಗಿ ಪ್ರತಿಯೊಬ್ಬರು ಇದು ಗಮನಿಸಬೇಕು ಅಂದ್ರೆ ಪ್ರತಿ ಮನೆಯಲ್ಲಿ ಪ್ರತಿ ರೈತರ ಮನೆಯಲ್ಲಿ ಒಂದು ದೇಶೀಯ ಹಸು ಕಂಪಲ್ಸರಿ ಇರಲೇಬೇಕು ಅದು ಕಂಪಲ್ಸರಿ ಅದು ಇಟ್ಕೊಂಡಿದ್ರೆ ನಮಗೆ ಸೆಗಣಿ ಸಿಗತ್ತೆ ಏಟು ತುಪ್ಪ ಸಿಗತ್ತೆ ಗೋಮೂತ್ರ ಸಿಗತ್ತೆ ಎಲ್ಲ ಸಿಗತ್ತೆ ಅದನ್ನು ಪ್ರತಿಯೊಂದನ್ನು ಸೆಗಣಿ ನಾನು ಈಗಾಗಲೇ ಹೇಳಿದ್ದೀನಿ ಒಂದು ಒಂದು ಇಷ್ಟು ಸೆಗಣಿ ತಗೊಂಡ್ರೆ ಅದ್ರ ಒಳಗಡೆ ಕೋಟಾಂತರ ಸೂಕ್ಷ್ಮ ಜೀವಿಗಳಿದೆ ಅಷ್ಟು ನಮಗೆ ನಮ್ಮ ನಮ್ಮ ಮಣ್ಣಿಗೆ ಅದು ಹಾಕಿದ್ರೆ ಮಣ್ಣಿಗೂ ನಾವು ಅದು ಉಪಯೋಗಿಸಿದ್ರೆ ಅಷ್ಟು ಸೂಕ್ಷ್ಮ ಜೀವಿಗಳು ಮಣ್ಣು ಒಳಗಡೆ ಸೇರ್ಕೊಂಡು ಒಂದು ಒಳ್ಳೆ ಬೆಲೆ ಅನ್ನೋದು ಒಂದು ಬೆಲೆ ಒಂದು ಒಳ್ಳೆ ಈಲ್ಡ್ ಬರೋದಕ್ಕೆ ಒಳ್ಳೆ ಅವಕಾಶ ಇದೆ ಅದನ್ನೇ ನಾವು ನ್ಯಾಚುರಲ್ ಫಾರ್ಮಿಂಗ್ ಸ್ಪಿರಿಚುವಲ್ ಫಾರ್ಮಿಂಗ್ ಆಧ್ಯಾತ್ಮಿಕ ವ್ಯವಸಾಯ ಅಂತ ಕರಿತೀವಿ ಫ್ರೆಂಡ್ಸ್ ಈಗ ಈ ತರ ನಾವು ಅರ್ಥ ಮಾಡ್ಕೊಂಡ್ರೆ ಸೊ ಅದ್ರ ಜೊತೆಗೆ ಹೋಮಾ ಫಾರ್ಮಿಂಗ್ ಅಂದ್ರೆ ಆ ಹೋಮಾ ಫಾರ್ಮಿಂಗ್ ಅಂದ್ರೆ ಅರ್ಥ ಏನಂದ್ರೆ ಈ ಹೋಮ ಅನ್ನೋದು ಅಗ್ನಿಹೋತ್ರ ಅನ್ನೋದು ಪ್ರತಿದಿನ ಪ್ರತಿ ನಿತ್ಯವಾಗಿ ಪ್ರತಿದಿನ ನೀವು ಆ ಫಾರ್ಮಿಂಗ್ ಮಾಡುವಾಗನೇ ಅಂದ್ರೆ ಆ ಬೆಲೆ ಜೊತೆಗೆ ನಮ್ಮ ಹೊಲ ಎಲ್ಲಿ ಹೋಗ್ತೀವೋ ಆ ಹೊಲದಲ್ಲಿ ಕಂಪಲ್ಸರಿ ಮಾಡ್ತಾ ಇರಬೇಕು ಪ್ರಾಕ್ಟೀಸ್ ಮಾಡಲೇಬೇಕು ಈ ಅಗ್ನಿಹೋತ್ರ ಪ್ರತಿದಿನ ಮಾಡ್ಬೇಕು ಸೂರ್ಯಾಸ್ತಮ ಟೈಮಲ್ಲಿ ಸೂರ್ಯೋದಯ ಟೈಮಲ್ಲಿ ಮಾಡಿದ್ರೆ ಏನಪ್ಪಾ ಅಂದ್ರೆ ಅದರಿಂದ ಬಂದಿರುವಂತಹ ಆಕ್ಸಿಜನ್ ಅನ್ನೋದು ನಮ್ಮ ಸಸ್ಯಗಳಿಗೆ ನಮ್ಮ ಜಂತುಗಳಿಗೆ ಹಕ್ಕಿ ಪಕ್ಷಿ ಎಲ್ಲ ಏನೇನು ಬರ್ತದೋ ಎಲ್ಲದಕ್ಕೂ ಆ ಆಕ್ಸಿಜನ್ ಅನ್ನೋದು ತುಂಬಾ ಅದಕ್ಕೂ ಉಪಯೋಗ ಆಗುತ್ತೆ ಆ ಜೊತೆಗೆ ಈ ಅಗ್ನಿಹೋತ್ರದಿಂದ ಬಂದಿರುವಂತ ಈ ಬೂದಿ ಏನಿದೆಯೋ ಆ ಬೂದಿನ ನಾವೇನ್ ಮಾಡ್ತೀವಿ ಅಂದ್ರೆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ
ಆ ನೀರನ್ನು ಈ ಬೂದಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸೊ ಒಳ್ಳೆ ಮಿಶ್ರಮ ಮಾಡಿ ಅದನ್ನ ನಾವು ಸಸ್ಯಗಳಿಗೂ ಸಪ್ಲೈ ಮಾಡಿದ್ರೆ ಅದು ಒಂದು ಒಳ್ಳೆ ಗೊಬ್ಬರ ತರ ಅಂದ್ರೆ ಸಹಜ ಗೊಬ್ಬರ ತರ ಅದು ತುಂಬಾ ಒಳ್ಳೆ ಕೆಲಸ ಮಾಡ್ತದೆ ಫ್ರೆಂಡ್ಸ್. ಅದಕ್ಕೆ ನಾವು ಹೋಮ ಫಾರ್ಮಿಂಗ್ ಅಂತ ಇದೆಲ್ಲ ಈ ತರ ಮಾಡಿದ್ರೆ ನಾವು ಹೋಮ ಫಾರ್ಮಿಂಗ್ ಅಂತ ಕರಿತೀವಿ. ಈ ಇನ್ ಕೇಸ್ ಇದೆ ಯಾವ್ದಾದ್ರು ನಿಮ್ಗೆ ಕೀಟಕದಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಏನ್ ಮಾಡ್ಬೇಕು, ಇದನ್ನು ಸೊ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ವಾಟರ್ ಒಂದು 20 ಲೀಟರ್ ನಾವು ಯೂಸ್ 20 ಲೀಟರ್ ವಾಟರ್ ತಗೊಂಡು ನೀರು ತಗೊಂಡು ಅದರಲ್ಲಿ ಒಂದು 5-6 ಚಮಚ ಈ ಬೂದಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೇ ನಾವು ಸ್ಪ್ರೇ ಮಾಡ್ಬೋದು. ಎಲ್ಲಾ ಎಲ್ಲಾ ಸಸ್ಯಗಳಿಗೂ ನಾವು ಸ್ಪ್ರೇ ಮಾಡ್ಬೋದು. ಸೇಮ್ ಸ್ಪ್ರೇ ಮಾಡಿದ್ರೆ ಅದೊಂಥರ ಪೆಸ್ಟಿಸೈಡ್ ತರ ಅಂದ್ರೆ ಕೀಟಕ ನಾಶನ ಅಂತ ನಾವು ಯಾವ್ದಾವ್ದು ಹೊಡಿತೀವೋ ಅದೇ ತರ ಇದು ಕೆಲಸ ಮಾಡ್ತದೆ. ಬಟ್ ಯಾವ ಕೀಟಕನು ನಾಶನ ಮಾಡಲ್ಲ, ಯಾವ ಕೀಟಕನು ನಾಶ ಮಾಡಲ್ಲ. ಕೀಟಗಳು ತನ್ನಂತ ಅದೇ ಇದೊಂದು ಆಹಾರ, ನಾವೇನು ಸ್ಪ್ರೇ ಮಾಡ್ತೀವೋ ಅದೊಂದು ಕೀಟಗಳಿಗೆ ಆಹಾರ, ಆಹಾರ ತಿಂದು ಅದು ತನ್ನಂತ ಅದೇ ಹೋಗ್ಬಿಡ್ತದೆ. ಯಾವುದು ತೊಂದರೆ ಕೊಡಲ್ಲ, ನಿಮ್ಮ ಬೆಳೆಗೆ ಯಾವುದು ತೊಂದರೆ ಕೊಡಲ್ಲ. ಇಷ್ಟು ಈ ತರ ಮಾಡುವಂತ ಈ ಫಾರ್ಮಿಂಗ್ ನಾವು ಹೋಮ ಫಾರ್ಮಿಂಗ್ ಅಂತ ಕರಿತೀವಿ. ಈಗಾಗಲೇ ಸ್ವಲ್ಪ ಎಷ್ಟೋ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಭಾರತದಲ್ಲಿ. ಆದ್ರೆ ಭಾರತದಲ್ಲಿ ಹುಟ್ಟಿರುವಂತ ಈ ಪ್ರಕ್ರಿಯೆನು ಆಸ್ಟ್ರೇಲಿಯಾದಲ್ಲಿ ಹೋಮ ಫಾರ್ಮಿಂಗ್ ಅನ್ನ ತುಂಬಾ ಹೆಚ್ಚಾಗಿ ಮಾಡ್ತಾರೆ ಫ್ರೆಂಡ್ಸ್. ಅದು ನಾವು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಅಗ್ನಿಹೋತ್ರದಿಂದ ಬಂದಿರೋ ಬೂದಿನೂ ಇನ್ನು ಚರ್ಮ ರೋಗಗಳಿಗೆ ಚಿಕಿತ್ಸೆಗೆ ನಾವು ಯೂಸ್ ಮಾಡ್ಕೋಬಹುದು. ಸೊ ಅದೊಂದು ನೀವು ನೋಟ್ ಮಾಡ್ಕೊಳ್ಳಿ. ಆಮೇಲೆ ಕುಡಿಯುವ ನೀರನ್ನು ಶುದ್ಧೀಕರಣ ಮಾಡೋದು ಹೇಗೆ ಅಂದ್ರೆ ಫ್ರೆಂಡ್ಸ್, ಈ ಬೂದಿ ಅಗ್ನಿಹೋತ್ರದಿಂದ ಬಂದಿರುವಂತ ಬೂದಿಗೆ ಎಷ್ಟು ಅವಕಾಶ ಇದೆ ಅಂದ್ರೆ ನಾವು ಈಗಾಗಲೇ ನಾವು ಎಷ್ಟೋ ನಮ್ಮ ಚರಿತ್ರ ಅಂದ್ರೆ ನಮ್ಮ ಹಿಸ್ಟ್ರಿ ಹೇಳ್ತದೆ ಅಂದ್ರೆ ನಮ್ಮ ಶಿರಡಿ ಸಾಯಿ ಅವರು ಏನ್ ಮಾಡ್ತಾ ಇದ್ರು, ಯಾರಾದ್ರೂ ಅವ್ರ ಹತ್ರ ಕಷ್ಟಗಳು ದುಃಖಗಳು ಹೇಳ್ಕೊಂಡು ಹೋದ್ರೆ ಅವ್ರೇನ್ ಮಾಡ್ತಾ ಇದ್ರು, ಬೂದಿ ಕೊಡ್ತಾ ಇದ್ರು. ಅವರು ದಿನಾ ಒಂದು ದುನಿ ಮಾಡ್ತಾ ಇದ್ರು. ದುನಿ ಅನ್ನೋದು ಈಗಲೂ ದುನಿ ನಡೀತಾನೆ ಇದೆ. ಅವ್ರು ಯಾವಾಗ ಆ ಟೈಮಲ್ಲಿ ಆ ಬೆಂಕಿ ಹಚ್ಚಿದ್ರೋ ಆ ದುನಿ ಅನ್ನೋದು ಈಗಲೂ ನಡೀತಾ ಇದೆ ಫ್ರೆಂಡ್ಸ್, ಎಲ್ಲಿ ಶಿರಡಿಯಲ್ಲಿ. ಅವಾಗ ಅದರಿಂದ ಬಂದಿರುವಂತ ಬೂದಿನೂ ಅವರು ಒಂದು ಪ್ಯಾಕೆಟ್ ತರ ಚಿಕ್ಕ ಚಿಕ್ಕ ಒಂದು ಪ್ಯಾಕೆಟ್ ತರ ಕೊಟ್ಟು ಈ ಬೂದಿ ತಗೊಂಡು ನಿಮ್ಗೆ ಏನೇ ತೊಂದರೆಗಳಿದ್ರು, ಆರೋಗ್ಯ ತೊಂದರೆ ಸಮಸ್ಯೆಗಳು ದುಃಖಗಳು ಏನೇನಿದ್ರು ಸ್ವಲ್ಪ ನೀರಲ್ಲಿ ಹಾಕೊಂಡು ಅದು ಕುಡಿ ಅಂತ ಹೇಳ್ತಾ ಇದ್ರು. ಸೊ ಅದೇ ತರ ಈ ಬೂದಿ ಅನ್ನೋದು ಎಷ್ಟು ಮಹತ್ವದ ಅಂದ್ರೆ, ನಿಮ್ಗೆ ಫಿವರ್ ಬಂದ್ರೆ, ಕೋಲ್ಡ್ ಬಂದ್ರೆ, ಕಾಫ್ ಬಂದ್ರೆ, ಏನೇ ಬಂದ್ರು ಈ ಬೂದಿ ಅನ್ನೋದು ಸ್ವಲ್ಪ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದಿದ್ರೆ ನಿಮ್ಗೆ ಗುಣವಾಗತ್ತೆ. ಆ ಜೊತೆಗೆ ಫ್ರೆಂಡ್ಸ್, ನಿಮ್ಮ ನಿಮ್ಮ ಮನೆಯಲ್ಲಿ ಅಂತ ಮನೆಯಲ್ಲಿ ನೀವೇನು ಕುಡಿಯೋ ನೀರು ಇದೆಯೋ, ಕುಡಿಯೋ ನೀರನ್ನು ಶುದ್ಧೀಕರಣ ಮಾಡಕ್ಕೆ ಇದು ತುಂಬಾ ಉಪಕಾರಿ ಫ್ರೆಂಡ್ಸ್. ಯಾವ ತರ ಮಾಡ್ಬೇಕು ಅಂದ್ರೆ, ಒಂದು 20 ಲೀಟರ್ಗೆ ಒಂದು ಚಮಚ ಬೂದಿ ಅದ್ರ ಒಳಗಡೆ ಹಾಕಿ ಇಟ್ಟುಬಿಟ್ಟಿದ್ರೆ ಅದೇನಾಗ್ತದೆ, ವಾಟರ್ ಒಳಗ ಆ ನೀರು ಒಳಗಡೆ ವೈರಸ್ಸು ಬ್ಯಾಕ್ಟೀರಿಯಾ ಏನೇನಿದೆಯೋ ಎಲ್ಲ ಸತ್ತೋಗಂತ ಪ್ರಕ್ರಿಯೆ ಇದು ಮಾಡಿಕೊಡ್ತದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ತುಂಬಾ ಒಳ್ಳೇದಂತ ನಾವು ಹೇಳ್ತಾ, ಹೋಮ ಕೃಷಿಯಲ್ಲಿನೂ ಅಷ್ಟೇ ಇದನ್ನು ಗೊಬ್ಬರವಾಗಿ ಬಳಸ್ಕೋಬಹುದು. ಈಗಾಗಲೇ ನಾನು ಹೇಳಿದ್ದೀನಿ. ಸೊ ಫ್ರೆಂಡ್ಸ್, ಈ ತರ ನಾವು ಅಗ್ನಿಹೋತ್ರನು ಪಾಲಕೆ ಮಾಡಿಕೊಂಡು ನಮ್ಮ ಜೀವನನ್ನು ಸೊ ತುಂಬಾ ಸುಖವಾಗಿ ಹಾಯಿಯಾಗಿ ನಾವು ಅಳವಡಿಸ್ಕೊಂಡಕ್ಕೆ ಈ ಅಗ್ನಿಹೋತ್ರ ಅನ್ನೋದು ತುಂಬಾ ಸೊ ಉಪಕಾರಿ. ಸೊ ಪ್ರತಿಯೊಬ್ಬರು ನಾವು ಇದು ಪ್ರಾಕ್ಟೀಸ್ ಮಾಡೋಣ.